ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಡಾ ಎಲ್ ಭೈರಪ್ಪ ಅವರ ದೂರ ಸರಿದರು ಕಾದಂಬರಿಯ ಬಾನುಲಿಬೋದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಎಸ್ ಕೇಳಿ ಎಸ್ ಎಲ್ ಭೈರಪ್ಪ ಅವರ ದೂರ ಸರಿದರೂ ಕಾದಂಬರಿಯ ಬಾನುಲಿ ಓದಿನ ದಿನ ಇಪ್ಪತ್ತೊಂದನೇ ಕಂತು ವಿನತೆ ಆನಂದನನ್ನು ಕಾಣಲು ಬಂದಿದ್ದಳು ಇಬ್ಬರು ತಿರುಗಾಡಲು ಹೊರಟರು ವಸಂತ ಉಮೆಯರು ಎದುರಿಗೆ ಸಿಕ್ಕಿದರು ಅವರೊಡನೆ ಮಾತನಾಡಿ ಹೊರಟರು ವಿನತೆ ಕೇಳಿದಳು ಒಂದು ವಿಷಯ ನಾನು ಬಹಳ ಯೋಚಿಸಿದ್ದೀನಿ ನನ್ನ ಸ್ನೇಹಿತೆ ಜಗದಾಂಬ ಇದ್ದಾಳಲ್ಲ ಅವಳನ್ನು ನೀವು ಯಾಕೆ ಮದುವೆ ಆಗಬಾರದು ಹ್ಞೂ ಹಾಗಾದರೆ ನನ್ನ ಮದುವೆಯ ಪ್ರಶ್ನೆಯಾಗಲಿ ಕನ್ಯೆಯನ್ನು ಆರಿಸುವ ಪ್ರಶ್ನೆಯಾಗಲಿ ನಿಮಗೆ ಸಂಬಂಧಪಟ್ಟದ್ದಲ್ಲ ನೀವು ಆ ಕುರಿತು ಶ್ರಮ ಪಡುವ ಅಗತ್ಯವೂ ಇಲ್ಲ ನೀವು ಇಂಥ ಮಾತಾಡೋದನ್ನು ದಯವಿಟ್ಟು ನಿಲ್ಲಿಸಿಬಿಡಿ ಇದ್ದಕ್ಕಿದ್ದ ಹಾಗೆಯೇ ಅವನಿಗೆ ಅರಿವಾಗುವ ಮುನ್ನವೇ ಆ ಮಾತುಗಳು ಕೋಪದ ಧ್ವನಿಯಲ್ಲಿ ಬಾಯಿಯಿಂದ ಹೊರಬಂದುವು ಒಂದು ಕ್ಷಣ ಅವಳ ಮಾತುಗಳನ್ನು ಯೋಚಿಸುತ್ತಿದ್ದು ಅನಂತರ ಹೇಳಿದ ವಿನತ ಯಾವ ಅರಿವೂ ಇಲ್ಲದೆ ನೀವು ಈ ಮಾತನ್ನ ಹೇಳ್ತಿದ್ದೀರಿ ಅಂತ ನಾನು ನಂಬಲ್ಲ ಈಗ ಕೆಲವು ದಿನಗಳಿಂದ ನಮ್ಮಿಬ್ಬರ ಸ್ನೇಹ ಬರೀ ಸ್ನೇಹವಾಗಿ ನಿಂತಿಲ್ಲ ಅದನ್ನು ಯಾರೂ ಬಾಯಿಬಿಟ್ಟು ಹೇಳಲಿಲ್ಲ ನಿಜ ಆದರೂ ಅದು ಇಬ್ಬರಿಗೂ ಗೊತ್ತಿದೆ ಪರಸ್ಪರರಿಗೆ ಗೊತ್ತಿದೆ ಅನ್ನೋದು ನಮ್ಮಿಬ್ಬರಿಗೂ ಗೊತ್ತಿದೆ ಇಲ್ಲ ಅಂತೀರಾ ನಿಜ ಹೇಳಿ ಅವಳ ಉತ್ತರಕ್ಕಾಗಿ ಒಂದು ಕ್ಷಣ ಮಾತನ್ನು ನಿಲ್ಲಿಸಿದ ಅವಳು ಮಾತನಾಡಲಿಲ್ಲವಾದ್ದರಿಂದ ಅವನೇ ಮುಂದುವರಿದ ಎಲ್ಲವೂ ತಿಳಿದಿದ್ದು ಈ ಮಾತನ ನನ್ನ ಎದುರಿಗೆ ಕೂತು ಆಡ್ತಿದ್ದೀರಲ್ಲ ನಿಮ್ಮ ಸ್ವಭಾವಕ್ಕೆ ಸಲ್ಲದ ಈ ಕ್ರೌರ್ಯವನ್ನು ಹೊಸದಾಗಿ ಎಲ್ಲಿಂದ ತಂದಿರಿ ಈಗಲೂ ಹೇಳಿ ಜಗದಾಂಬನ ಮದುವೆಯಾಗೋಕ್ಕೆ ಹೇಳಿದ್ದು ಹಾಸ್ಯಕ್ಕೋ ಅಥವಾ ಅದರ ಪರ್ಯಾಯವಾದ ಅರ್ಥ ಸೂಚಿಸೋಕ್ಕೋ ಮಾತನಾಡಲು ಅವಳಿಗೆ ಸಾಧ್ಯವಾಗಲಿಲ್ಲ ಅಷ್ಟರಲ್ಲಿ ಅವಳ ಪ್ರಯತ್ನವು ಪೂರ್ಣವಾಗಿಯೂ ನಿಷ್ಫಲವಾಗಿ ಕಣ್ಣಿನಿಂದ ನೀರು ಹೊರಬರಲು ತೊಡಗಿತು ಸೀರೆಯ ಸೆರಗನ್ನು ಮುಖಕ್ಕೆ ಕೊಟ್ಟು ಅವಳು ಅಳುತ್ತಿದ್ದಳು ಅವಳಿಗೆ ಸಮಾಧಾನ ಹೇಳುವಷ್ಟು ಚೇತನವೂ ಆನಂದದಲ್ಲಿ ಉಳಿದಿರಲಿಲ್ಲ ಪೂರ್ಣವಾಯು ಹೊಡೆದವನಂತೆ ಅವನು ಅವಳನ್ನು ನೋಡುತ್ತಾ ಕುಳಿತಿದ್ದ ಹೊರಗಿನ ಬಿಸಿಲು ಪ್ರಚಂಡವಾಗುತ್ತಿತ್ತು ಆ ಇಡೀ ಪ್ರದೇಶದಲ್ಲಿ ಜನಗಳು ಇದ್ದಂತಿರಲಿಲ್ಲ ಬಿಸಿಲಿನ ಬೆಂಕಿಗೆ ಕಾಗೆಗಳು ಸಹ ಹಾರಾಡುತ್ತಿರಲಿಲ್ಲ ಆನಂದನ ಮನಸ್ಸು ಅರ್ಧ ಶೂನ್ಯ ಅರ್ಧ ಅರಿವಿನಿಂದ ತುಂಬಿತ್ತು ವಿನತೆ ಅದೇನೋ ಹೇಳಲು ಪ್ರಯತ್ನಿಸುತ್ತಿದ್ದಾಳೆಂದು ಅವನು ಗುರುತಿಸುತ್ತಿದ್ದ ಅಳಲಿನ ಪ್ರಥಮ ಆವೇಗ ಮುಗಿದು ಕೊಂಚ ಶಮನವಾದ ಮೇಲೆ ಕಣ್ಣುಗಳನ್ನು ಮತ್ತೊಮ್ಮೆ ಸರಿಯಾಗಿ ಒರೆಸಿಕೊಂಡು ಅವನ ಮುಖದ ಕಡೆಗೆ ನೋಡದೆ ನಿಧಾನವಾಗಿ ಅವಳು ಹೇಳಿದಳು ನಮ್ಮ ಮನೆಯವರ ವಿಷಯ ನಿಮಗೆ ಪೂರ್ತಿಯಾಗಿ ತಿಳಿದಿಲ್ಲ ನಮ್ಮ ತಾಯಿಗೆ ಜಾತಿಯ ಅಭಿಮಾನ ತುಂಬ ಅದು ಬರೀ ಸಂಪ್ರದಾಯ ಮನೋಭಾವ ಅಲ್ಲ ಅವರೇನು ಮುಂದುವರಿದ ಈ ಕಾಲವನ್ನು ನೋಡಿಲ್ಲದೇ ಇಲ್ಲ ಅವರಿಗೆ ಎಲ್ಲ ಗೊತ್ತಿದೆ ಬದಲಾಯಿಸ್ತಾ ಇರೋ ಸಮಾಜದ ಸ್ಥಿತಿಗತಿಗಳೆಲ್ಲ ಅವರು ಬಲ್ಲರು ಹೋಟೆಲ್ನಲ್ಲಿ ಸಹ ಊಟ ತಿಂಡಿ ಮಾಡ್ತಾರೆ ಅದು ನಿಮಗೂ ಗೊತ್ತಿದೆ ಆದರೂ ಅವರ ದೃಷ್ಟಿಯಲ್ಲಿ ನಮ್ಮ ಜಾತಿ ಅನ್ನೋ ಅಭಿಮಾನ ಅತಿರೇಕವಾಗಿದೆ ಎಂಥವನ್ನೇ ಆಗಲಿ ನಮ್ಮವನು ಮೂರು ನಾಮ ಹೇಳ್ಕೊಂಡವನು ಆದರೆ ಆಯಿತು ಇತರ ಪಂಗಡದವರು ಎಷ್ಟಾದರೂ ನಮ್ಮ ಸಮ ಅಲ್ಲ ಅಂತ ಅವ್ರ ಭಾವನೆ ನಮ್ಮ ಮದುವೆಗೆ ಅವರು ಎಂದೂ ಒಪ್ಪಲ್ಲ ನೀವು ಅವರಲ್ಲಿ ಆ ಪ್ರಸ್ತಾಪ ಮಾಡಿದ್ದೀರಾ ಅದು ನಿಮಗೆ ಹೇಗೆ ಗೊತ್ತು ನಾನಾಗಿಯೇ ಪ್ರಸ್ತಾಪ ಮಾಡಿಲ್ಲ ಅವರಲ್ಲಿ ಊಹಾಶಕ್ತಿ ಬಹಳ ನಮ್ಮಿಬ್ಬರ ಮನಸ್ಸಿನಲ್ಲಿರೋದನ್ನು ನಾವು ಪರಸ್ಪರ ಮಾತಾಡುವ ಮೊದಲೇ ಊಹಿಸಿದ್ದಾರೆ ನಮ್ಮ ಪರೀಕ್ಷೆ ಮುಗಿದ ಮರುದಿನ ನಿಮ್ಮನ್ನು ಕಾಲೇಜಿನ ರೀಡಿಂಗ್ ರೂಮ್ನಲ್ಲಿ ಕಾಣ್ತೀನಿ ಅಂತ ನಾನು ಹೇಳಿರಲಿಲ್ವೇ ನಾನು ಮನೆಯಿಂದ ಹೊರಟಾಗ ಕಾಲೇಜ್ ಇಲ್ಲದ ಮೇಲೆ ಹುಡುಗಿಯರಿಗೆ ಹೊರಗೆ ಏನು ಕೆಲಸ ಅಂತ ರೇಗಿ ಕೇಳಿದರು ನಾನು ಮನೆಯಲ್ಲೇ ಉಳಿದೆ ನನ್ನ ಕೋಣೆಯಲ್ಲಿ ಒಬ್ಬಳೇ ಕೂತು ಅತ್ತೆ ಊಟಕ್ಕೆ ಕೂತಾಗ ನನ್ನ ಮುಖ ಸಪ್ಪಗಾಗಿದ್ದದ್ದನ್ನು ಕಂಡು ಯಾವುದೋ ಮಾತು ತೆಗೆದು ಹೇಳಿದರು ನಮ್ಮ ವಿಜಯಾಗಿ ಆದ ಹಾಗೆ ಯಾರಾದರೂ ಒಬ್ಬ ಸರಿಯಾದ ನಮ್ಮ ಜನದ ಹುಡುಗನ ಜೊತೆ ವಿನೂ ನ ಮಾಡಬೇಕು ಅವನು ಎಂತೋನೇ ಆಗಲಿ ಹುಡುಗ ನಮ್ಮೋನಲ್ಲದಿದ್ದರೆ ನನ್ನ ಪ್ರಾಣ ಹೋದರೂ ನಾನು ಒಪ್ಪಲ್ಲ ಅವರ ಮಾತು ಆ ಸಂದರ್ಭಕ್ಕೆ ಅಸಮಂಜಸವೆನಿಸಿದರೂ ಅವರು ಬರೀ ಊಹೆಯಿಂದಲೇ ಹಾಗೆ ಹೇಳಿದುದು ಈಗ ಹತ್ತು ದಿನದಿಂದ ನಾನು ಎಷ್ಟು ಅತ್ತಿದ್ದೀನಿ ಆ ಅಂತರ್ಯಾಮಿ ಒಬ್ಬನಿಗೆ ಗೊತ್ತು ನನ್ನಷ್ಟು ಗತಿಗೇಡಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ನಿಮ್ಮ ವಯಸ್ಸೆಷ್ಟು ನಡುವೆ ಬಾಯಿ ಹಾಕಿ ಆನಂದ ಕೇಳಿದ ಯಾಕೆ ಮೈನಾರಿಟಿ ಕಳೆದಿದ್ದರೆ ಸಾಕು ಸಾಧ್ಯವಿದ್ದ ಮಟ್ಟಿಗೂ ನಿಮ್ಮ ತಾಯಿಯನ್ನು ಒಪ್ಪಿಸುವ ಪ್ರಯತ್ನ ಮಾಡೋಣ ಕೊನೆಗೂ ಸಾಧ್ಯವಾಗದಿದ್ದರೆ ರಿಜಿಸ್ಟರ್ ಮದುವೆ ಮಾಡ್ಕೋಬಹುದು ಅದಕ್ಕೆ ಯಾರೂ ಅಡ್ಡಿ ಬರೋ ಅಂತಿಲ್ಲ ಇನ್ನೂ ಎರಡು ವರ್ಷ ನಮ್ಮಿಬ್ಬರದು ಎಮ್ ಎ ಆಗುವವರೆಗೂ ಕಾಯ್ದು ಅವರನ್ನು ಒಲಿಸೋಕೆ ಯತ್ನಿಸೋಣ ಅಷ್ಟಕ್ಕೂ ಅವರು ತಮ್ಮ ಮುಷ್ಟಿ ಬಿಡದಿದ್ದರೆ ನಮಗೆ ಉಳಿಯೋದು ಒಂದೇ ದಾರಿ ಆದರೆ ನನ್ನ ಜೀವನ ನಾನು ಬಲಿ ಕೊಟ್ಟುಕೊಂಡೇನು ಅವರು ಇಚ್ಛೆಗೆ ವಿರೋಧವಾಗಿ ಹೋಗಲಾರೆ ನಿಮ್ಮ ಜೀವನ ನೀವು ಬಲಿ ಕೊಟ್ಕೋತೀರಾ ಅದರ ಜೊತೆ ಇನ್ನೊಂದು ಜೀವದ ಪ್ರಶ್ನೆಯೂ ಇದೆ ಅದರ ಹೊಣೆಯೂ ನಿಮ್ಮದು ಅಂತ ನಿಮಗೆ ತಿಳಿದಿದೆ ತಾನೇ ನೇರವಾದ ಅವನ ಈ ಪ್ರಶ್ನೆಗೆ ಅವಳು ಉತ್ತರ ಹೇಳಲಾರದಾದಳು ಅವನು ಮತ್ತೊಮ್ಮೆ ಅದೇ ಪ್ರಶ್ನೆ ಕೇಳಿ ಅವಳ ಉತ್ತರಕ್ಕೆ ಒತ್ತಾಯ ಮಾಡಿದ ಅವನ ಮನಸ್ಸು ನಿಧಾನವಾಗಿ ಕೋಪದ ದಾರಿ ಹಿಡಿಯುತ್ತಿತ್ತು ವಿನತೆ ಒಂದೇ ಮಾತನ್ನು ಹೇಳಿದಳು ನನ್ನ ನಿಸ್ಸಹಾಯಕತೆ ನಿಮಗರ್ಥ ಆಗ್ತಿಲ್ಲ ಹೆಂಗಸಿನ ದುಃಖ ಅಳುವಿನಲ್ಲಿ ಗಂಡಸಿನ ದುಃಖ ಕೋಪದಲ್ಲಿ ಮುಕ್ತಾಯವಾಗುವುದು ಸ್ವಾಭಾವಿಕ ಆನಂದ ಕೇಳಿದ ನೀವು ನಿಜವಾಗಿ ಶುದ್ಧ ಅಂತಃಕರಣದಿಂದ ನನ್ನನ್ನು ಪ್ರೀತಿಸ್ತಿದ್ದೀರೋ ಅಥವಾ ತೇಲಿ ಹೋಗುವ ಬಿಳಿಮೋಡದ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಈ ಭಾವನೆಯನ್ನ ಕುಣಿಸಿ ಕೈ ಬಿಡ್ತಿದ್ದೀರೋ ವಿನತೆ ಆ ಮಾತುಗಳನ್ನು ಕಲ್ಲಿನಂತೆ ತಾಳಿಕೊಂಡಳು ಎರಡು ನಿಮಿಷ ಸುಮ್ಮನೆ ಕುಳಿತಿದ್ದು ಎದ್ದು ನಿಂತು ಅವನು ಹ್ಞೂ ಹೋಗೋಣ ನಡೀರಿ ಎಂದ ತಾಳಿ ನಾನು ನಿಮ್ಮ ಪುಣ್ಯದ ಪಾದಗಳಿಗೆ ತಲೆಯಿಟ್ಟು ನಮಸ್ಕರಿಸಬೇಕು ಎಂದು ಅವಳು ಹತ್ತಿರ ಬರುತ್ತಿದ್ದಂತೆಯೇ ಹ್ಞೂ ಅದ್ಯಾವುದು ಬೇಡ ಎಂದು ಹೇಳಿ ಅವನು ಮುಂದೆ ನಡೆದ ದಾರಿಯಲ್ಲಿ ಯಾರೂ ಮಾತನಾಡಲಿಲ್ಲ ಕುಕ್ಕರಹಳ್ಳಿ ಕೆರೆ ಕಳೆದು ಕಾಲೇಜು ಹತ್ತಿರ ಬಂದ ಮೇಲೆ ಅವಳು ಕೇಳಿದಳು ರಜದಲ್ಲಿ ಎಲ್ಲಿರ್ತೀರಿ ಏನು ಮಾಡ್ತೀರಿ ಆನಂದ ಏನೂ ಉತ್ತರ ಕೊಡಲಿಲ್ಲ ಅವರು ಬೇರೆ ಬೇರೆಯಾಗಿ ಹೋಗುವ ರಸ್ತೆ ಬಂದಾಗ ವಿನತೆ ಪುನಃ ಕೇಳಿದಳು ನಾನು ನಿಮ್ಮ ಕೈಯಲ್ಲಿ ಮಾತಾಡಬೇಕು ತುಂಬ ಮಾತಾಡಬೇಕು ಖಂಡಿತ ಯಾವಾಗ ಸಿಗ್ತೀರಿ ಪುನಃ ಸಿಗೋ ಅಗತ್ಯವಿಲ್ಲ ನಮಸ್ಕಾರ ಎಂದು ಹೇಳಿ ಅವನು ಬೇಗ ಬೇಗ ನಡೆದ ವಿನತೆ ಅಲ್ಲಿಯೇ ನಿಂತು ಅವನು ಹೋಗುತ್ತಿದ್ದ ದಾರಿಯನ್ನೇ ನೋಡುತ್ತಿದ್ದಳು ಅವನು ಒಂದು ಸಲುವು ಹಿಂತಿರುಗಿ ನೋಡಲಿಲ್ಲ ಐದು ನಿಮಿಷದಲ್ಲಿ ಕಣ್ಣಿಗೆ ಕಾಣದಂತೆ ರಸ್ತೆಯ ಜನಗಳ ಮಧ್ಯೆ ಮರೆಯಾಗಿ ಮುಂದೆ ಹೋಗಿದ್ದ ಮನಸ್ಸಿಗೆ ಬೇಸರವಾದಾಗ ಒಬ್ಬನೇ ಚಾಮುಂಡಿ ಬೆಟ್ಟದ ತಪ್ಪಲಿಗಾಗಲಿ ಕುಕ್ಕರಹಳ್ಳಿ ಕೆರೆಯ ಏರಿಯ ಮೇಲಾಗಲಿ ಮತ್ತೆ ಎಲ್ಲಿಯಾದರೂ ಊರ ಹೊರಗೆ ಸ್ವಲ್ಪ ಹೊತ್ತು ಹೋಗಿಬಿಡುವುದು ಆನಂದನ ವಾಡಿಕೆ ಈಗ ಅವನ ಮನಸ್ಸಿಗೆ ಆದ ನೋವು ಒಂದೆರಡು ಗಂಟೆಯಲ್ಲಿ ಶಮನಕ್ಕೆ ಬರುವಂಥದ್ದಲ್ಲ ಒಂದೆರಡು ದಿನದಲ್ಲಿಯೂ ಸಾಮಾನ್ಯ ಸ್ಥಿತಿಗೆ ಬರುವುದಲ್ಲ ಈ ನೋವಿಗೆ ಕೊನೆಯೇ ಇಲ್ಲವೆಂದು ಅವನ ಮನಸ್ಸು ಹೇಳುತ್ತಿತ್ತು ನಿರಾಶೆಯನ್ನು ಇಲ್ಲದಂತಾಗಿಸಲು ಸ್ವಚ್ಛಂದವಾಗಿ ನಗುತ್ತಿರುವ ಪ್ರೇಮಮಯಿ ನಿಸರ್ಗದೇವಿ ಮಾತ್ರವೇ ಸಮರ್ಥಳೆಂದು ತಿಳಿದು ಅವನು ಇದ್ದಕ್ಕಿದ್ದ ಹಾಗೆಯೇ ಬಾಬಾ ಬುಡನ್ ಬೆಟ್ಟಕ್ಕೆ ಬಂದು ಬಿಟ್ಟಿದ್ದ ಈ ಎರಡು ದಿನದಿಂದಲೂ ಅವನು ಅಲ್ಲಿಯೇ ಇದ್ದಾನೆ ಜನಜಂಗುಳಿಯ ಸಂಪರ್ಕವಿಲ್ಲದೆ ಮಾನವನ ಯಾಂತ್ರಿಕ ಜೀವನದಿಂದ ದೂರವಿದ್ದ ಆ ಬೆಟ್ಟದ ಮೇಲೆ ಸ್ವಚ್ಛಂದವಾಗಿ ಅಲೆಯುತ್ತಿದ್ದಾನೆ ಬೆಟ್ಟದ ಮೇಲಿರುವ ದತ್ತಾತ್ರೇಯ ಪೀಠದ ಅರ್ಚಕರು ಅವರು ಮುಸಲ್ಮಾನರು ಅವನನ್ನು ಆಧರಿಸಿ ಊಟ ತಿಂಡಿಗಳನ್ನು ಕೊಡುತ್ತಿದ್ದಾರೆ ಅವನಿಗೆ ಊಟ ತಿಂಡಿ ಬೇಡ ಆದರೆ ಹೊಟ್ಟೆ ಕೇಳುವುದಿಲ್ಲ ಯಾವಾಗಲಾದರೂ ಒಮ್ಮೊಮ್ಮೆ ಅವರಲ್ಲಿ ಊಟವನ್ನು ಮಾಡುತ್ತಾನೆ ಒಬ್ಬನೇ ದಿನಕ್ಕೆ ಒಂದೊಂದು ಕಡೆಯಂತೆ ಕಾಡು ಮೇಡುಗಳಲ್ಲಿ ನುಗ್ಗಿ ಹೊರಟು ಹೋಗುತ್ತಾನೆ ಯಾವುದಾದರೊಂದು ಮರದ ಕೆಳಗೆ ಒಂದು ಬಂಡೆಗಲ್ಲಿನ ಮೇಲೆ ಕುಳಿತು ಬಿಡುತ್ತಾನೆ ಕಣ್ಣ ಎದುರಿಗೆ ಹರಡಿರುವ ಕಾಡಿನ ಮಧ್ಯೆ ಕುಳಿತಿರುವಾಗ ಅನೇಕ ವಿಧದ ಆಲೋಚನೆಗಳು ಮನಸ್ಸಿನಲ್ಲಿ ಸುಳಿಯುತ್ತವೆ ಒಮ್ಮೊಮ್ಮೆ ಜೇಬಿನಲ್ಲಿರುವ ಕಾಗದವನ್ನು ತೆಗೆದು ಹತ್ತಿರ ಇರುವ ಲೇಖನಿಯಿಂದ ತನಗೆ ಬಂದ ಆಲೋಚನೆಗಳನ್ನು ಬರೆದಿಡುತ್ತಾನೆ ಬರೆಯುವುದಕ್ಕೂ ಬೇಸರವೆನಿಸಿದಾಗ ಆಲೋಚನೆಗಳ ಅಸ್ಪಷ್ಟ ಹಾರಾಟವನ್ನು ಅಸ್ಪಷ್ಟವಾಗಿಯೇ ಬಿಟ್ಟು ತಾನು ಕುಳಿತಿರುವ ಕಲ್ಲುಗಳ ಮೇಲೆ ಮಲಗಿಬಿಡುತ್ತಾನೆ ಸಂಜೆಯ ವೇಳೆಗೆ ಎದ್ದು ಪುನಃ ಅರ್ಚಕರು ಇರುವ ಕಡೆಗೆ ಹೊರಡುತ್ತಾನೆ ಅಪರಿಚಿತವಾದ ದಾರಿ ತಪ್ಪಿಸುವ ಕಾಡು ದಾರಿಗಳು ಅವನನ್ನು ಎತ್ತೆತ್ತಲೋ ಒಯ್ಯುತ್ತವೆ ಕೊನೆಗೊಮ್ಮೆ ಅರ್ಚಕರು ಇರುವ ಸ್ಥಳವನ್ನು ಬಂದು ಮುಟ್ಟುತ್ತಾನೆ ತಾನು ಅನುಭವಿಸಿದ ಅತ್ಯಂತ ನಿರಾಶೆಯ ದಿನ ಅವನು ನೇರವಾಗಿ ಮನೆಗೆ ಹೋಗಲಿಲ್ಲ ಒಬ್ಬನೇ ಚಾಮುಂಡಿ ಬೆಟ್ಟದ ಬುಡದಲ್ಲಿರುವ ಮಾವಿನ ತೋಪಿಗೆ ಹೋಗಿ ಕುಳಿತಿದ್ದ ಮನೆಗೆ ಬಂದಾಗ ರಾತ್ರಿ ಹತ್ತು ಗಂಟೆಯಾಗಿತ್ತು ಅಂಗಡಿಯ ಕೆಲಸ ಮುಗಿಸಿಕೊಂಡು ದಿನವೂ ಅವನು ಮನೆ ಸೇರುವುದು ಅದೇ ಹೊತ್ತಾದ್ದರಿಂದ ಗೌರಮ್ಮನವರು ಮಗನನ್ನು ಏನೂ ಕೇಳಲಿಲ್ಲ ಆದರೆ ಅವನ ಮುಖ ಬಾಡಿದ್ದುದು ತಾಯಿಗೆ ತಿಳಿಯದೇ ಇರಲಿಲ್ಲ ಅನೇಕ ವೇಳೆ ಯೋಚನಾ ಲಹರಿಯಲ್ಲಿರುವುದು ಅವನ ಸ್ವಭಾವವೆಂದು ಅರಿತಿದ್ದ ಅವರು ಅದನ್ನೂ ಪ್ರಶ್ನಿಸಿರಲಿಲ್ಲ ರಾತ್ರಿ ಊಟವನ್ನು ಸರಿಯಾಗಿ ಮಾಡಲಾಗದುದಕ್ಕೆ ಸ್ನೇಹಿತರ ಸಂಗಡ ಹೋಟೆಲಿನಲ್ಲಿ ಮಧ್ಯಾಹ್ನವೂ ಊಟ ಮಾಡಿದ್ದಾಗಿಯೂ ರಾತ್ರಿ ಸಹ ತುಂಬ ತಿಂಡಿ ತಿಂದು ಬಂದಿರುವುದಾಗಿಯೂ ಹೇಳಿದ ಮರುದಿನ ನಸುಕಿನಲ್ಲಿ ಎದ್ದು ಒಬ್ಬನಿ ಲಲಿತ ಮಹಲಿನ ಕಡೆಗೆ ಹೊರಟ ಹೊರಡುವಾಗ ಮಾತ್ರ ತಾಯಿಗೆ ನನ್ನ ಊಟ ಕಾಯ್ಬೇಡ ಇವತ್ತು ನಮ್ಮ ಅಂಗಡಿ ಮಾಲೀಕರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ನಾನು ರಾತ್ರಿ ಬರೋದು ಹೊತ್ತಾದೀತು ಎಂದು ಹೇಳಿ ಹೊರಟ ನೇರವಾಗಿ ಲಲಿತಮಹಲಿಗೆ ತಿರುಗದೆ ಬಲಕ್ಕೆ ತಿರುಗಿ ಬೆಟ್ಟದ ದಕ್ಷಿಣ ಭಾಗದ ತಪ್ಪಲಿಗೆ ಹೋದ ದಾರಿಯಿಲ್ಲದ ಮನುಷ್ಯರಾರು ಸಂಚರಿಸದ ಬೆಟ್ಟದ ಆ ಭಾಗದಲ್ಲಿ ಸ್ವಲ್ಪ ದೂರ ಮೇಲೆ ಹತ್ತಿ ಚಿಕ್ಕ ಮರವೊಂದರ ಕೆಳಗೆ ಕುಳಿತ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಅಲ್ಲಿಯೇ ಕಾಲ ಕಳೆಯಿತು ಚೆನ್ನಾಗಿ ಹಸಿವು ಕಾಣಿಸಿಕೊಂಡಿತು ಅಲ್ಲಿಂದ ಇಳಿದು ಯಾವುದಾದರೂ ಹೋಟೆಲಿಗೆ ಹೋಗಬೇಕಾದಲ್ಲಿ ಮೂರು ಮೈಲಿ ನಡೆಯಬೇಕಾಗಿತ್ತು ಬಿಸಿಲು ತಗ್ಗುವವರೆಗೂ ಹೇಗೋ ಕಾಲ ಕಳೆದು ಸಂಜೆ ನಿಧಾನವಾಗಿ ಕಾಲು ಎಳೆಯುತ್ತಾ ಇಟ್ಟಿಗೆ ಗೂಡಿನ ವಿಸ್ತರಣವನ್ನು ಮುಟ್ಟಿದ ಖಾಸ್ ಬಂಗ್ಲೆಯ ಹತ್ತಿರದ ಒಂದು ಹೋಟೆಲಿನಲ್ಲಿ ಒಂದು ಪ್ಲೇಟ್ ಅನ್ನ ತಿಂದು ನಿಧಾನವಾಗಿ ನಡೆಯುತ್ತ ರಾತ್ರಿ ಎಂಟಕ್ಕೆ ಮನೆ ಸೇರಿದ ಆ ದಿನ ರಾತ್ರಿ ಅವನಿಗೆ ಒಂದು ಯೋಚನೆ ಬಂದಿತು ಕೆಲವು ದಿನದ ಮಟ್ಟಿಗಾದರೂ ಎಲ್ಲಿಯಾದರೂ ಕಾಡಿನಲ್ಲಿ ತಿರುಗಬೇಕು ಪ್ರಕೃತಿಯ ನಡುವೆ ತನ್ನ ಮನಸ್ಸಿಗಾಗಿರುವ ಗಾಯವನ್ನು ಮಾಯಿಸಬೇಕು ಆ ಆಲೋಚನೆ ರಾತ್ರಿ ಇಡೀ ಬೆಳೆದು ಬಲಿಯಿತು ಬೆಳಿಗ್ಗೆ ಎದ್ದು ತಾಯಿಗೆ ಹೇಳಿದ ಅಮ್ಮ ಪರೀಕ್ಷೆಗೆ ಓದಿ ತುಂಬ ಬೇಜಾರಾಗಿದೆ ಆರೋಗ್ಯವೂ ಕೆಡುವ ಹಾಗಿದೆ ಡಾಕ್ಟ್ರು ಎಲ್ಲಿಗಾದರೂ ಗುಡ್ಡ ಬೆಟ್ಟದ ಪ್ರದೇಶದಲ್ಲಿ ನಾಲ್ಕು ದಿನ ಇದ್ದು ಬರೋಕ್ಕೆ ಹೇಳ್ತಾರೆ ಎಲ್ಲಿಗಾದರೂ ಹೋಗಿ ಬರ್ತೀನಿ ಎಲ್ಲಿಗೆ ಅಂತ ಹೋಗ್ತೀಯ ಮಗು ಎಲ್ಲಿಗೆ ಎಂದು ತಕ್ಷಣ ಹೇಳಲು ತಿಳಿಯಲಿಲ್ಲ ಅವನ ಸ್ನೇಹಿತರು ಯಾರೋ ಒಬ್ಬರು ಬಾಬಾ ಬುಡನ್ ಗಿರಿಯ ಬಗೆಗೆ ಹೇಳಿದ್ದು ಅಲ್ಲಿಗೆ ಚಿಕ್ಕಮಗಳೂರಿನ ಮೂಲಕ ಹೋಗಬೇಕೆಂದು ಹೇಳಿದ್ದು ನೆನಪಾಯಿತು ಅಲ್ಲಿಯೂ ಜನಗಳಿದ್ದಾರೆ ಪರಸ್ಥಳದವರಿಗೆ ಇಳಿದುಕೊಳ್ಳುವ ಅನುಕೂಲ ಇದೆ ಅಂದ ಮೇಲೆ ಅವನನ್ನು ಕಳುಹಿಸಲು ತಾಯಿ ಒಪ್ಪಿದರು ಕಾದಂಬರಿ ವಿಹಾರ ಎಸ್ ಎಲ್ ಭೈರಪ್ಪ ಅವರ ದೂರ ಕಾದಂಬರಿಯ ಬಾನುಲಿ ಓದಿನ ಇಪ್ಪತ್ತೊಂದನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ಕಾದಂಬರಿ ವಿಹಾರದಲ್ಲಿ ದೂರ ಸರಿದರು ಕಾದಂಬರಿಯ ಇಪ್ಪತ್ತೆರಡನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು